15 ದಿನಗಳಿಂದ ಲಾಕ್ಡೌನ್ ವೇಳೆ ಯಾರು ಹಸಿವಿನಿಂದ ಇರಬಾರದು ಎಂದು ಹಸಿದವರಿಗೆ ಕೈತುತ್ತು ಯೋಜನೆಯನ್ನು ಗಂಗಾವತಿ ಮತ್ತು ಕನಕಗಿರಿಯ ನಿರ್ಗತಿಕರಿಗೆ ಮತ್ತು ಬೀದಿ ಬದಿ ವಾಸಿಸುವಂತಹ ಭಿಕ್ಷುಕರಿಗೆ ಆಹಾರ ಮತ್ತು ನೀರಿನ ವ್ಯವಸ್ಥೆಯನ್ನು ಸ್ನೇಹಜೀವಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಆಯೋಜಿಸಲಾಯಿತು. ಸ್ನೇಹಜೀವಿ ಗ್ರಾಮೀಣ ಸಂಸ್ಥೆ ಗಂಗಾವತಿ ಸರ್ಕಾರ ಕೋವಿಡ್ ಎರಡನೇ ಅಲೆ ಏನು ಪ್ರಾರಂಭ ಆಯಿತು, ಪ್ರಾರಂಭ ಆದಾಗಲಿಂದ ಕರ್ಫ್ಯೂ ಜನತಾ ಕರ್ಫ್ಯೂವನ್ನು ಜಾರಿ ಮಾಡಿದಾಗಿಂದ ನಾವು ಪ್ರತಿನಿತ್ಯ ಕನಕಗಿರಿ ಮತ್ತು ಗಂಗಾವತಿಯಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಎರಡು ಹೊತ್ತು ಕೂಡ ಕಂಟಿನ್ಯೂ ಆಗಿ ನಾವು ಊಟ ವಿತರಣೆ ಮಾಡ್ತಿದ್ದೀವಿ. ಈಗ ನಿನ್ನೆ ನಮ್ಮ ಇಂದಿರಾ ಕ್ಯಾಂಟೀನ್ ಓಪನ್ ಆಗುತ್ತೆ ಅಂತ ಕೇಳ್ಪಟ್ಟಿವಿ. ಆ ಕಾರಣದಿಂದ ಇವತ್ತು ನಾವು ಕೊನೆ ಮಾಡ್ತಿದ್ವಿ. ಮಾನ್ಯ ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಪರಣ ಮನೋಳ ಸಾಹೇಬರು ಕೂಡ ಜೊತೆಗೆ ಬಂದಿದ್ದಾರೆ, ಮತ್ತು ನಮ್ಮ ಈ ಕಾಡಾಧ್ಯಕ್ಷ ಆಗ್ತಕ್ಕಂಥ ಕಿರಿದುರು ಸಾಹೇಬರು ಸಾಹೇಬರು ಕೂಡ ಜೊತೆಗಿದ್ದಾರೆ. ಜೊತೆಗೆ ನಮ್ಮ ವಾರ್ಡಿನ ಕೌಂಟರ್ ಆಗ್ತಕ್ಕಂಥ ಸರ್ವೋಜರ ಕೌಂಟರ್ ಅವರು, ವಾಸರಾವ್ ಸರ್ ಅವರು, ಮತ್ತು ನಮ್ಮ ಎರಡನೇ ವಾರ್ಡಿನ ಕೌನ್ಸಿಲರ್ ಆಗಿರ್ತಕ್ಕಂಥ ಇವರು ಕೂಡ ಬಂದಿದ್ದಾರೆ. ನಿಜಕ್ಕೂ ನಮಗೆ ಇಷ್ಟು ದಿನ ನಾವು ಮಾಡ್ಕೊಂತ ಬರ್ತಿದ್ವಿ, ಈಗ ಸರ್ಕಾರ ಏನು ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿತು. ಹಾಗಾಗಿ ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ನಿರ್ಗತಿಕರಿಗೆ ಮತ್ತು ಬೀದಿಯಲ್ಲಿ ವಾಸಿಸ್ತಕ್ಕಂಥ ಎಲ್ಲರಿಗೂ ವಿನಂತಿ ಮಾಡಿಕೊಳ್ಳೋದಿಷ್ಟೇ. ಗುಂಡಮ್ಮ ಕ್ಯಾಂಪಿನಲ್ಲಿ ಇಂದಿರಾ ಕ್ಯಾಂಟೀನ್ ಓಪನ್ ಆಗ್ತಾ ಇದೆ, ದಯವಿಟ್ಟು ತಾವೆಲ್ಲರೂ ಇನ್ನು ಮುಂದೆ ಅಲ್ಲಿ ಹೋಗಿ ಊಟವನ್ನು ಪಡೆದುಕೊಳ್ಳ್ರಿ. ಇಲ್ಲದ ಪಕ್ಷ ನಾವಂತ ಈಗ ಆಲ್ರೆಡಿ ಸುಮಾರು ಕರಪತ್ರಗಳು ಮತ್ತು ವೀಡಿಯೋ ಎಲ್ಲ ಕಡೆ ಕೇಳ್ಕೊಂಡಿದ್ದೆ. ನಂಬರ್ ಕೂಡ ಹಾಕಿದ್ವಿ. ತಮಗೆ ಎಲ್ಲಾದರೂ ಅವಶ್ಯಕತೆ ಬಿದ್ದರೆ ನನ್ನ ನಂಬರಿಗೆ ಕಾಲ್ ಮಾಡಿರಿ, ತಾವು ಇರೋ ಜಾಗಕ್ಕೆ ತಂದು ನಾನು ಮುಟ್ಟಿಸ್ತೀನಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ವಿಶೇಷವಾಗಿ ಬಹಳ ದಿನಗಳಿಂದ ಈ ಕರೋನಾ ಮಹಾಮಾರಿ ರೋಗ ಬಂದಿರೋದ್ರಿಂದ ನಮ್ಮ ಸ್ನೇಹಜೀವಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ವಿಶೇಷವಾಗಿ ಬಡವರಿಗೆ, ನಿರ್ಗತಿಕರಿಗೆ, ವೃದ್ಧರಿಗೆ ಮತ್ತು ಅಂಗವಿಕಲರಿಗೆ, ಕಾರ್ಮಿಕರಿಗೆ ಸಹಿತ ದಿನ ಸುಮಾರು ದಿನ ಗಂಗಾವತಿ ಮತ್ತು ಕಾರ್ಟಿಕ್ ಭಾಗದಲ್ಲಿ ಕನಕಗಿರಿ ಭಾಗದಲ್ಲಿ ಆಹಾರಗಳನ್ನು ಕೊಡುವುದ್ರ ಜೊತೆಗೆ ಇವತ್ತು ಹಣ್ಣುಗಳನ್ನು ಕೊಡುವಂಥದ್ದು. ಯಾಕೆಂದರೆ ಭಾಳ ಇದು ಕರೋನಾ ಮಹಾಮಾರಿ ಜನರು ಒಂದು ಭಾಳ ಸಂಕಷ್ಟದಲ್ಲಿ ಈಡು ಮಾಡಿದೆ. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರು, ಅದರಲ್ಲೂ ವಿಶೇಷವಾಗಿ ನಮ್ಮ ಸ್ನೇಹಜೀವಿ ಗ್ರಾಮೀಣಾಭಿವೃದ್ಧಿ ಮಂಡಳಿಗಳು ಕಾರ್ಯ ಮಾಡ್ತಾ ಇದ್ದಾರೆ. ಇದು ನಿಜವಾಗಿ ನಮಗೆ ಒಂದು ಪುಣ್ಯ. ಯಾಕೆಂದರೆ ಸೇವೆ ಮಾಡಲಿಕ್ಕೆ ಇದೊಂದು ಅವಕಾಶ. ಆ ದಿಸೆಯಲ್ಲಿ ಎಲ್ಲರೂ ಸಹಿತ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡಬೇಕು. ಸ್ನೇಹಜೀವಿ ಬಳಗದವರಿಗೂ ಸಹಿತ ನಾನು ಒಂದು ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳೋದ್ರ ಜೊತೆಗೆ ನಮ್ಮ ಗಂಗಾವತಿ ನಗರದಲ್ಲಿರುವಂಥ ಸಾಮಾಜಿಕ ಸಂಘಟನೆಗಳಿಗೆ ನಾನು ನಗರಸಭೆ ಪೌರಾಯುಕ್ತನಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಕಾರಣ ಇಷ್ಟೇ, ಇವತ್ತು ಸರ್ಕಾರದಿಂದ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗಿದೆ, ಉಚಿತವಾಗಿ ಸೇವೆ ಪ್ರಾರಂಭ ಆಗ್ತಾ ಇದೆ ಒಂದು ಭಾಗ. ಇನ್ನೊಂದು, ಇಲ್ಲಿವರೆಗೆ 15 ದಿವಸ ನಿರಂತರವಾಗಿ ಸ್ನೇಹಜೀವಿ ಒಂದು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇರ್ಬೋದು, ಜೊತೆಗೆ ನಮ್ಮ ಗಂಗಾವತಿ ತಾಲೂಕಾ ಶಿಕ್ಷಕರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಸಾಕಷ್ಟು ಇಲ್ಲಿ ಸ್ಥಳೀಯ ಸಾಮಾಜಿಕ ಸೇವಕರು ಮಧ್ಯಾಹ್ನ ಮತ್ತು ರಾತ್ರಿ ಈ ಆಹಾರದ ಪೊಟ್ಟಣಗಳನ್ನು ಅವರು ಇದ್ದಲ್ಲಿ ಹೋಗಿ ಕೊಡುವಂಥದ್ದು ಮಾಡಿದ್ದಾರೆ. ಇದು ಅತ್ಯಂತ ಶ್ಲಾಘನೀಯ ಮತ್ತು ಇದು ಎಲ್ಲರಿಗೂ ಇನ್ನುಳಿದವರಿಗೆ ಮಾದರಿಯ. ಅದಕ್ಕೆ ಇವತ್ತು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಮ್ಮ ಸಂಘ ಸಂಸ್ಥೆಯವರಿಗೆ, ಇಲ್ಲಿವರೆಗೆ ನೀವು ಎಲ್ಲೆಲ್ಲಿ ಕೊಟ್ಟು ಬರ್ತಿದ್ದೀರಿ, ಯಾರು ನೀವು ಗುರುತಿಸಿದ್ದೀರಿ, ಭಿಕ್ಷುಕರು, ಅನಾಥರು, ಮಕ್ಕಳು, ವಯೋವೃದ್ಧರು ಹಾಗೂ ಮಾನಸಿಕ ಅಸ್ವಸ್ಥರು, ಕೂಲಿ ಕಾರ್ಮಿಕರು, ಇವತ್ತಿನಿಂದ ತಾವೆಲ್ಲರೂ ನಮ್ಮ ನಗರಸಭೆ ಗಂಗಾವತಿಯ ಸರ್ಕಾರದ ನಡೆಯಲ್ಲಿ ಪ್ರಾರಂಭವಾಗಿರುವಂಥ ಇಂದಿರಾ ಕ್ಯಾಂಟೀನ್ಗೆ ತಾವು ಕಳಿಸಿಕೊಡ್ಬೇಕಂತೇಳಿ ನಾನು ಇಲ್ಲಿ ವಿಷಯವನ್ನು ಮುಟ್ತಾ ಇದ್ದೀನಿ. ಯಾಕಂದರೆ ನೀವು ಮಾಡೋದು ಒಂದೇ, ಈ ಸರ್ಕಾರ ಮಾಡೋದು ಒಂದೇ. ಇವತ್ತು ನೀವು ಸಾಮಾಜಿಕವಾಗಿ ಇಷ್ಟೊಂದು ಮಾಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ಇವತ್ತಿನಿಂದ ಅಲ್ಲಿ 500 ಜನರಿಗೆ ಉಚಿತವಾದಂಥ ಊಟವನ್ನು ಕೊಡ್ತಾ ಇದ್ದೀವಿ. ಮುಂಜಾನೆ 500 ಜನರಿಗೆ ಅಲ್ಪಭಾರ ಕೊಡ್ತಾ ಇದ್ದೀವಿ. ಇವತ್ತು ನೋಡಿ, ಮುಂಜಾನೆ ಬಿಸಿ ಬಿಸಿಯಾದಂಥ ಉಪ್ಪಿಟ್ಟು ಮತ್ತು ಶಿರಾ ಎಲ್ಲರೂ ಖುಷಿ ಖುಷಿಯಾಗಿ ಬಂದು ತಿಂದುವರು. ಮಧ್ಯಾಹ್ನ ಊಟ ಇದೆ, ರಾತ್ರಿ ಊಟ ಇದೆ. ಅದಕ್ಕೆ ಆಹಾರದ ಸಂಬಂಧಪಟ್ಟ ಹಾಗೆ ಇದನ್ನು ಇಂದಿರಾ ಕ್ಯಾಂಟೀನಿಗೆ ಎಲ್ಲರೂ ಕಳಿಸುವಂಥದ್ದು ಮಾಡೋಣ.